ಮಹಿಳೆಯರ ವಿರುದ್ಧ ಎಚ್ಡಿಕೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಿಂದ ತುರ್ತು ಜೂಮ್ ಮೀಟಿಂಗ್ ಕರೆಯಲಾಗಿದೆ. ಎಂಎಲ್ಎ ಎಂಎಲ್ಸಿ ಸಂಸದರ ಸಭೆಯನ್ನ ಕರೆದಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಹಿಳೆಯರ ವಿರುದ್ಧ ಎಚ್ಡಿಕೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನಿಂದ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಡಿಕೆ ಶಿವಕುಮಾರ್ ಸಭೆ ಕರೆದಿದ್ದಾರೆ, ಜೂಮ್ ಮೀಟಿಂಗ್ ಕರೆದಿದ್ದಾರೆ. ಎಂಎಲ್ಎಗಳು ಎಂಎಲ್ಸಿಗಳು ಸಂಸದರು ಭಾಗಿಯಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಎಚ್ಡಿಕೆ ವಿರುದ್ಧ ಹೋರಾಟ ರೂಪಿಸಲು ಡಿಕೆಶಿ ಸಭೆಯನ್ನ ಕರೆದಿದ್ದಾರಂತೆ. ಶಾಸಕರ ಅಭಿಪ್ರಾಯ ಪಡೆದು ಹೋರಾಟದ ರೂಪುರೇಷೆಯನ್ನ ಸಿದ್ಧಪಡಿಸೋದಕ್ಕೆ ಈ ಸಭೆಯನ್ನ ಕರೆಯಲಾಗಿದೆಯಂತೆ. ಪ್ರತಿ ಕ್ಷೇತ್ರದಲ್ಲೂ ಎಚ್ಡಿಕೆ ಹೇಳಿಕೆ ವಿರೋಧಿಸಿ ಹೋರಾಟ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡೋದಕ್ಕೆ ಈಗ ತುರ್ತು ಸಭೆಯನ್ನ ಕರೆದಿದ್ದಾರೆ ಡಿಕೆ ಶಿವಕುಮಾರ್. ಈಗಾಗಲೇ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಎಚ್ಡಿಕೆ ಹೇಳಿಕೆಯಿಂದ. ಎಚ್ಡಿಕೆ ಅವರು ಹೇಳಿಕೆ ಕೊಟ್ಟಿದ್ರು, ಈ ಗ್ಯಾರಂಟಿಗಳಿಂದ ನಮ್ಮ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅನ್ನುವಂಥ ಹೇಳಿಕೆ ಕೊಡ್ತಾ ಇದ್ದಂತೆ ಕಾಂಗ್ರೆಸ್ನ ನಾಯಕರು ಕೆಂಡಾ ಮಂಡಲರಾಗಿ ಅದಕ್ಕೆ ರಿಯಾಕ್ಟ್ ಕೂಡ ಮಾಡಿದ್ರು. ಈಗ ಮತ್ತೊಂದು ಹೆಜ್ಜೆ ಮುಂದೋಗಿ ಸಭೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ಸಭೆಯಾದ ಬಳಿಕ ಇದೇ ಒಂದು ವಿಚಾರ ಇಟ್ಕೊಂಡು ಇದನ್ನೇ ಅಸ್ತ್ರವನ್ನಾಗಿ ಪ್ರಯೋಗಿಸಿ ಈಗ ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಯಾವ ಗ್ಯಾರಂಟಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ, ಯಾರ ಜೇಬಿಗೆ ಇವತ್ತು ಕೈ ಹಾಕಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಆ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ? ಇವತ್ತು ಈ ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕೇನಾಗಬೇಕು ಯೋಚನೆ ಮಾಡಬೇಕಾಗಿದೆ. ಯಾವ ಈ ದಿನ ನನಗೆ ಅತ್ಯಂತ ದುಃಖ ತಂದ ದಿನ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಡಿಕೇರಿಯ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರುವಂತದ್ದು, ಈ ದಿನ ನನಗೆ ಬಹಳ ದುಃಖ ತಂದಿರುವಂತಹ ದಿನ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಡಿಕೇರಿಯ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ, ಹೆಣ್ಣನ್ನ ಪೂಜಿಸುವುದು ಗೌರವಿಸುವುದು ದೇಶದ ಸಂಸ್ಕೃತಿ ಅನ್ನುವಂತ ಮಾತುಗಳನ್ನು ಆಡಿದ್ದಾರೆ. 5 ಗ್ಯಾರಂಟಿಯಿಂದ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಎಂದಿದ್ದಾರೆ. ಮಾಜಿ ಪ್ರಧಾನಿ ಸುಪುತ್ರರು ಎನ್ಡಿಎ ಪಾರ್ಟ್ನರ್ ಹೀಗೆ ಹೇಳ್ತಾರೆ, ಇದು ಹೆಣ್ಮಕ್ಕಳಿಗೆ ಅಲ್ಲ ಮಾನವ ಕುಲಕ್ಕೆ ದೊಡ್ಡ ಅವಮಾನ ಅನ್ನುವಂತ ಮಾತುಗಳನ್ನು ಆಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇಂತಹ ವ್ಯಕ್ತಿಯನ್ನ ಎನ್ಡಿಎನಲ್ಲಿ ಹೇಗೆ ಇಟ್ಕೊಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನಿ ಮೋದಿಯವರನ್ನ ಪ್ರಶ್ನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್, ತೀರ್ಥಯಾತ್ರೆಗೆ ಹೋಗೋರು ದಾರಿ ತಪ್ಪಿದ್ದಾರಾ ಅನ್ನುವಂತ ಪ್ರಶ್ನೆ ಮಾಡಿದ್ದಾರೆ. ತವರಿಗೆ ಹೋಗುವ ಹೆಣ್ಮಕ್ಕಳು ದಾರಿ ತಪ್ಪಿದ್ದಾರಾ ಅನ್ನುವಂತ ಪ್ರಶ್ನೆ ಮಾಡ್ತಿದ್ದಾರೆ. ನಾನು ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡೋದಿಲ್ಲ, ಹೆಣ್ಮಕ್ಳು ತಾಳ್ಮೆ ಕಳ್ಕೊಳ್ಬೇಡಿ ಹೋರಾಟ ಮಾಡಿ ಅಂತ ಎಚ್ ಡಿ ಕೆ ವಿರುದ್ಧ ಮಹಿಳೆಯರ ಹೋರಾಟಕ್ಕೆ ಡಿಕೆಶಿ ಕರೆ ಕೊಟ್ಟಿದ್ದಾರೆ. ಮನೆ ನಂಟ್ರ ಮನೆ ಅಣ್ಣ ತಿಮ್ಮದಿರ ಮನೆ ಅಪ್ತಿರ ಮನೆ ಹೋಗದನ್ನ ನೀವು ದಾರಿ ತಪ್ತಾ ಇದ್ದಾರೆ ಅಂತ ಹೇಳ್ತಿರಲ್ಲ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಆ ದುಃಖ. ಆದ್ರೆ ನೀವು ಅವ್ರು ಹೇಳ್ದಂದೆ ನಿಮ್ಮ ಹೋರಾಟಕ್ಕೆ ನಾನು ಅಡ್ಡ ಬರುವುದಿಲ್ಲ. ಇದು ಬರೀ ಹೆಣ್ಮಕ್ಳಿಗಾದಂತ ಅವಮಾನ ಅಲ್ಲ, ಇಡೀ ನಮ್ಮ ಮಾನವೀಯ ಸಮುದಾಯಕ್ಕೆ. ಈಗ ನಾನು ನಮ್ಮ ತಾಯಿ ಇಲ್ಲ ಅಂದ್ರೆ ನಾನು ಇರ್ತೀನ? ನಮ್ಮ ತಾಯಿ ಇಲ್ಲ ಅಂದ್ರೆ ನನಗೆ ಬದುಕೆಲ್ಲಿದೆ? ನಿಮ್ಮ ತಾಯಿ ಇಲ್ಲ ಅಂದ್ರೆ ಎಲ್ಲಿ ಬದುಕಿದೆ? ನಾವು ನಮ್ಮ ಕುಟುಂಬ ಇಲ್ಲ ಅಂದ್ರೆ ನಾವು ಎಲ್ಲಿ ಬದುಕಿದೆ? ಆ ತಾಯಿಯಂದಿರಿಗೆ ಇವತ್ತು ಅವಮಾನ ಮಾಡುವಂತ ಕೆಲಸ ಇವತ್ತು ಆಗಿದೆ. ಇದಕ್ಕೆ ನಾನು ಕುಮಾರಸ್ವಾಮಿನ ಉತ್ತರ ಕೇಳೋದಿಲ್ಲ, ಕ್ಷಮಾಪಣೆ ಕೊಡುವಂತ ಹೇಳೋದಿಲ್ಲ. ಈ ದೇಶದ ಪ್ರಧಾನಮಂತ್ರಿಯವರೇ ಇದಕ್ಕೆ ಉತ್ತರವನ್ನು ಕೊಡಬೇಕು. ಬೇಕಾದ್ರೆ ಅವ್ರು ಮಡಿಕೊಳ್ಳಿ, ನಮ್ಗೇನು ಅಭ್ಯಂತರ ಏನಿಲ್ಲ, ಏನು ಬೇಕಾದ್ರೂ ಮಾಡಿಕೊಳ್ಳಿ. ಅವರೇ ಇದಕ್ಕೆ ಉತ್ತರ ಮಾಡಬೇಕು. ನಾನು ನನ್ನ ತಾಯಂದಿರಿಗೆಲ್ಲ ಕೂಡ ನಿಮ್ಮ ಹೋರಾಟ ಬಹಳ ಗೌರವಯುತವಾಗಿರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ತವರು ಮನೆ ತುಮಕೂರಿನ ತುರುವೇಕೆರೆಯಲ್ಲಿ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಪರ ಪ್ರಚಾರ ಕಾರ್ಯಕ್ರಮದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಹೇಳಿಕೆ ಕೊಟ್ಟರಲ್ಲ, ನಮ್ಮ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಈ ಗ್ಯಾರಂಟಿಗಳನ್ನು ಟೀಕಿಸುವ ಭರದಲ್ಲಿ ಈ ಒಂದು ಮಾತುಗಳನ್ನು ಕೂಡ ಆಡಿದ್ರು. ಯಾವಾಗ ಈ ಮಾತುಗಳನ್ನು ಆಡಿದ್ರು ಕಾಂಗ್ರೆಸ್ ಫುಲ್ ಕೆಂಡಾ ಮಂಡಲವಾಗಿದೆ. ಈಗ ನಾವು ಗಮನಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಳ ಭಾವನಾತ್ಮಕವಾಗಿ ಮಾತನಾಡ್ತಾ ಇದ್ರು. ಅವರ ತಾಯಿ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ರು, ನಮ್ಮ ತಾಯಿ ಇಲ್ಲಾಂದ್ರೆ ನಾನು ಇರೋಕ್ಕಾಗುತ್ತಾ, ನಿಮ್ಮ ತಾಯಿ ಇಲ್ಲಾಂದ್ರೆ ಇರೋಕ್ಕಾಗುತ್ತಾ,
ಹೆಣ್ಣಿನ ಬಗ್ಗೆ ಇಷ್ಟು ಅಗ್ರವಾಗಿ ಮಾತನಾಡ್ತಾರೆ ಅಂತಂದ್ರೆ ಅವರ ಹೋರಾಟಕ್ಕೆ ನಾನು ಬ್ರೇಕ್ ಹಾಕೋದಿಲ್ಲ, ಹೋರಾಟ ಮಾಡಲಿ ಅನ್ನುವಂತ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಜೂಮ್ ಮೀಟಿಂಗ್ ಕೂಡ ಕರೆದಿದ್ದಾರೆ. ಮೀಟಿಂಗ್ ಅಲ್ಲಿ ಯಾವ ರೀತಿಯಾಗಿ ರೂಪುರೇಷೆಗಳನ್ನ ಸಿದ್ಧಪಡಿಸ್ತಾರೆ, ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ವಿಚಾರ. ಸದ್ಯಕ್ಕಂತೂ ಈಗಾಗಲೇ ಕಾಂಗ್ರೆಸ್ನ ಎಲ್ಲಾ ನಾಯಕರು ಇದನ್ನ ಖಂಡನೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇಲ್ಲಿ ಹೆಣ್ಮಕ್ಳಿಗೆ ಗೌರವಿಸೋದು ಪೂಜಿಸೋದು ನಮ್ಮ ದೇಶದ ಸಂಸ್ಕೃತಿ, ಇಂಥ ಸಂಸ್ಕೃತಿ ಇರುವಂತವರು ಈ ರೀತಿ ಮಾತನಾಡೋದು ಎಷ್ಟು ಸರಿ, ನರೇಂದ್ರ ಮೋದಿ ಅವರು ಇದಕ್ಕೆ ಉತ್ತರ ಕೊಡಬೇಕು ಅನ್ನುವಂತ ಮಾತನಾಡಿದ್ದಾರೆ. ಎಸ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಹೆಬಕ್ಕ ತಿಮ್ಮೇಗೌಡರು ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ತಿಮ್ಮೇಗೌಡರು, ನಾವು ಗಮನಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರು ಬಹಳ ಭಾವನಾತ್ಮಕವಾಗಿ ಮಾತನಾಡ್ತಾ ಇದ್ರು, ಹೆಣ್ಣನ್ನ ಗೌರವಿಸಬೇಕು ಪೂಜಿಸಬೇಕು ಅಂತವ್ರು ಈ ರೀತಿಯಾಗಿ ಮಾತನಾಡ್ತಾರಂತಂದ್ರೆ ಏನಿದು, ಇಲ್ಲಿ ಹೆಣ್ಮಕ್ಳು ಹೋರಾಟ ಮಾಡ್ತಾರೆ ಅಂದ್ರೆ ನಾನು ತಡೆಯೋದಿಲ್ಲ ಅನ್ನುವಂತ ಹೇಳಿಕೆ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಜೂಮ್ ಮೀಟಿಂಗ್ ಕೂಡ ಕರೆದಿದ್ದಾರೆ. ಸೊ ಏನೆಲ್ಲ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಇದನ್ನ ಬ್ರಹ್ಮಾಸ್ತ್ರವನ್ನಾಗಿ ಮಾಡ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಸಭೆ ಮಾಡ್ತಾ ಇದೆ ಚೇತನ್. ನೋಡಿ, ಕುಮಾರಸ್ವಾಮಿ ಅವರು ನಿನ್ನೆ ತುರುವೇಕೆರೆಯಲ್ಲಿ ಕೊಟ್ಟಂತ ಒಂದು ಹೇಳಿಕೆ ಇದೆಯಲ್ಲ, ಅದು ಕಾಂಗ್ರೆಸ್ಗೆ ಒಂದು ರೀತಿ ಬ್ರಹ್ಮಾಸ್ತ್ರವಾಗಿ ಸಿಕ್ಕಂತಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಗ್ಯಾರಂಟಿಗಳ ಬಗ್ಗೆ ಲೇಔಡಿ ಅಪಸ್ವರ ನಾನಾ ರೀತಿಯಾದಂತಹ ಟೀಕೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು ಅಂದ್ರೆ ಖುದ್ದು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋದ್ರ ಮುಖಾಂತರ ಬಿಜೆಪಿ ಸಾಕಷ್ಟು ಟೀಕೆಗಳನ್ನ ವ್ಯಕ್ತ ಮಾಡ್ತಾ ಇತ್ತು. ಆದ್ರೆ ಕುಮಾರಸ್ವಾಮಿಯವರ ಹೇಳಿಕೆ ಇದೀಗ ಬಿಜೆಪಿ ಸೇರಿದಂತೆ ಎನ್ಡಿಎಗೆ ಎಲ್ಲೊಂದು ಕಡೆಗೆ ಮುಜುಗರವನ್ನ ತಂದೊಡ್ತಾ ಅಂತ. ಯಾಕಂತ ಹೇಳಿದ್ರೆ ಏನು, ಹಳ್ಳಿ ಗಾಡಿನ ಹೆಣ್ಮಕ್ಳು ಗ್ಯಾರಂಟಿಗಳಿಂದ ದಾರಿ ತಪ್ತಾ ಇದ್ದಾರೆ, ದಾರಿ ತಪ್ಪಿದ್ದಾರೆ ಎನ್ನುವಂತ ಒಂದು ವಿವಾದಾತ್ಮಕ ಹೇಳಿಕೆ ಇದೆಯಲ್ಲ, ಅದು ಇದೀಗ ಕಾಂಗ್ರೆಸ್ನ ಆಕ್ರೋಶಕ್ಕೂ ಕೂಡ ಗುರಿಯಾಗಿರ್ತಕ್ಕಂಥದ್ದು. ಕುಮಾರಸ್ವಾಮಿಯವರ ಹೇಳಿಕೆಯನ್ನೇ ಅಸ್ತ್ರವನ್ನಾಗಿಟ್ಕೊಂಡು ಹೋರಾಟವನ್ನ ಮಾಡೋದ್ರ ಮುಖಾಂತರ, ಅಂದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕುಮಾರಸ್ವಾಮಿ ವಿರುದ್ಧ ಹೋರಾಟವನ್ನ ಮಾಡೋದ್ರ ಮುಖಾಂತರ ಒಂದು ರೀತಿ ಜನಾಂದೋಲನವನ್ನ ರೂಪಿಸಬೇಕು ಅನ್ನುವಂತ ನಿಟ್ಟಲ್ಲಿ ಎಲ್ಲೊಂದ್ ಕಡೆಗೆ ಕಾಂಗ್ರೆಸ್ ಅಲರ್ಟ್ ಆಗಿದ್ದಂತೆ ಕಂಡುಬರ್ತಾ ಇದೆ. ನೋಡಿ, ಕುಮಾರಸ್ವಾಮಿ ಅವರು ನಿನ್ನೆ ಕೊಟ್ಟಂತ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಸಾಲು ಸಾಲು ನಾಯಕರು ಎಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ. ಖುದ್ದು ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಕೂಡ ಈಗಷ್ಟೇ ಟ್ವೀಟ್ ಅನ್ನ ಮಾಡಿದ್ದಾರೆ, ಇದು ಕೀಳುಮಟ್ಟದ ಹೇಳಿಕೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಕುಮಾರಸ್ವಾಮಿಯವರ ಹೇಳಿಕೆಗೆ, ನಿಮ್ಮ ಮಿತ್ರ ಪಕ್ಷದ ಕುಮಾರಸ್ವಾಮಿಯವರ ಹೇಳಿಕೆಗೆ ಸಹಮತ ಇದೆಯಾ? ಹಾಗಿದ್ ಇಲ್ಲದೇ ಇದ್ರೆ ಅವ್ರ ಜೊತೆಗಿನ ಮೈತ್ರಿಯನ್ನ ಕಡಿದುಕೊಳ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ಏನು, ಸಚಿವ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಮತ್ತೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎಮೋಷನಲ್ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಹೆಣ್ಮಕ್ಳೇ ತಾಳ್ಮೆ ಕಳೆದುಕೊಳ್ಬೇಡಿ, ಕುಮಾರಸ್ವಾಮಿ ವಿರುದ್ಧ ಹೋರಾಟವನ್ನ ಮಾಡಿ, ನೀವು ತೀರ್ಥಯಾತ್ರೆಗೆ ಹೋಗೋದು ದಾರಿ ತಪ್ಪದಂತಾಗಿದ್ಯಾ? ನೀವು ತವರು ಮನೆಗೆ ಹೋಗೋದು ದಾರಿ ತಪ್ಪದಂತಾಗಿದ್ಯಾ? ಯಾಕಂತ ಹೇಳಿದ್ರೆ ದೇಶದ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ವಿಶೇಷವಾದಂತಹ ಸ್ಥಾನಮಾನ ಇದೆ. ಹೆಣ್ಣನ್ನ ಪೂಜನೀಯ ಭಾವನೆಯಲ್ಲಿ ನಾವು ಏನು ಗೌರವದಿಂದ ಕಾಣ್ತೀವಿ. ಆದ್ರೆ ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಿಯ ಸುಪುತ್ರರು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ನಿಜಕ್ಕೂ ನನಗೆ ಇವತ್ತು ದುಃಖವನ್ನು ತರಿಸಿದೆ ಅನ್ನುವಂಥ ಒಂದು ಎಮೋಷನಲ್ ಕಾರ್ಡ್ ಪ್ಲೇ ಮಾಡೋದ್ರ ಮುಖಾಂತರ ಇವತ್ತು ಕುಮಾರಸ್ವಾಮಿ ವಿರುದ್ಧ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದಿಷ್ಟೇ ಅಲ್ಲ, ಹೋರಾಟವನ್ನ ತುಂಬಾ ಪರಿಣಾಮಕಾರಿಯಾಗಿ ರೂಪಿಸಬೇಕು ಅನ್ನುವಂಥ ನಿಟ್ಟಲ್ಲಿಯೇ ಇವತ್ತು ಏನು ತಾವಿದ್ದ ಕಡೆಯಿಂದಲೇ ಜೂಮ್ ಮೀಟಿಂಗ್ ಅನ್ನ ಮಾಡೋದ್ರ ಮುಖಾಂತರ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಯಾಕಂದ್ರೆ ಈಗ ಇನ್ನೊಂದು ವಿಚಾರ ಗಮನಿಸಬೇಕಾಗುತ್ತೆ. ನಾವು ನಿನ್ನೆ ತಾನೇ ನಾವು ಗಮನಿಸಿದ್ವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ನಾಯಕ ಒಂದು ಹೇಳಿಕೆ ಕೊಟ್ಟಿದ್ರು, ಅದು ಕೂಡ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಅದ್ರ ಬೆನ್ನಲ್ಲೇ ಈಗ ಕುಮಾರಸ್ವಾಮಿ ಅವರು, ಅದು ಕೂಡ ಮಹಿಳೆಯರ ವಿಚಾರನೆ. ಸೊ ಎಲ್ಲೋ ಒಂದು ಕಡೆ ಇದು ಎನ್ಡಿಎ ಈ ಕೂಟಕ್ಕೆ ಏನಾದ್ರೂ ಇದು ಹೊಡೆತ ಬೀಳುವಂತಹ ಸಾಧ್ಯತೆ ಇದೆಯಾ ಭಾರಿ ಪ್ರಮಾಣದಲ್ಲಿ? ಖಂಡಿತವಾಗಿ ಇದು ಏನು ಎನ್ಡಿಎ ಮಿತ್ರ ಪಕ್ಷದ ಮೇಲೆ ಪರಿಣಾಮ ಬೀರುವಂತಹ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಈ ಹಿಂದೆ ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಅವರ ಬಗ್ಗೆ ಕೊಟ್ಟಂತ ಒಂದು ಹೇಳಿಕೆಗಳು, ಅಂದ್ರೆ ಜೆಡಿಎಸ್ ನಾಯಕರು ಅವರ ಪಕ್ಷದ ಜಿಲ್ಲಾ ನಾಯಕರು ಕೊಟ್ಟಂತ ಒಂದು ಹೇಳಿಕೆಗಳು ಜೆಡಿಎಸ್ಗೆ ಮುಳುವಾಗಿದ್ದು ಜಗಜ್ಜಾಹಿರ, ಅದರ ಪರಿಣಾಮವನ್ನ ಎದುರಿಸಿದ್ವು ಅನ್ನೋದನ್ನ ಸ್ವತಃ ಕುಮಾರಸ್ವಾಮಿರೇ ಒಪ್ಕೊಂಡಿದ್ದಾರೆ. ಈಗ ಇದೊಂದು ರೀತಿ ಗ್ರಾಮೀಣ ಮಹಿಳೆಯರಿಗೆ ಒಂದು ರೀತಿ ವರದಾನವಾಗಿ ಪರಿಣಮಿಸಿರುವಂತಹ ಗ್ಯಾರಂಟಿಗಳ ಬಗ್ಗೆ ಕೊಟ್ಟಿರ್ತಕ್ಕಂತ ಒಂದು ಹೇಳಿಕೆ ಇದೆಯಲ್ಲ, ಅದರಲ್ಲೂ ಕೂಡ ಗ್ರಾಮೀಣ ಮಹಿಳೆಯರು ದಾರಿ ತಪ್ಪಿದ್ದಾರೆ ಎನ್ನುವಂತ ಒಂದು ವಿವಾದಾತ್ಮಕ ಹೇಳಿಕೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಲ್ಲೊಂದು ಕಡೆಗೆ ಒಂದಷ್ಟು ಮಹಿಳಾ ಮತದಾರರ ಮೇಲೆ ಪರಿಣಾಮ ಬೀರಬಹುದು, ಮಹಿಳಾ ಮತದಾರರ ಆಕ್ರೋಶಕ್ಕೂ ಕೂಡ ಗುರಿ ಆಗಿದೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆಕ್ರೋಶವನ್ನ ಮಹಿಳಾ ಮತದಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿಯೇ ಕುಮಾರಸ್ವಾಮಿಯವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿರ್ತಕ್ಕಂಥ ಜೆಡಿಎಸ್ ಇದೀಗ ಕಾಂಗ್ರೆಸ್ಗೆ ಎಕ್ಸ್ ಮೂಲಕ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು, ಅಂದ್ರೆ
ಕುಮಾರಸ್ವಾಮಿಯವರು ಕೊಟ್ಟಿರ್ತಕ್ಕಂತ ಒಂದು ಹೇಳಿಕೆಯನ್ನ ತಿರ್ಚೋದು ನಿಮ್ಮ ನೀಚ ರಾಜಕಾರಣ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿಯವರು ಅವತ್ತು ಲಾಟರಿ ಸರಾಯಿ ಅಂತ ನಿಷೇಧವನ್ನ ಮಾಡೋದ್ರ ಮುಖಾಂತರ ಗ್ರಾಮೀಣ ಮಹಿಳೆಯರ ಮಾಂಗಲ್ಯವನ್ನ ಉಳಿಸಿದ್ದಾರೆ. ಇದು ಕುಮಾರಸ್ವಾಮಿಯವರು ಗ್ರಾಮೀಣ ಮಹಿಳೆಯರ ಬಗ್ಗೆ ಇರತಕ್ಕಂತ ಒಂದು ಕಾಳಜಿ ಎನ್ನುವಂತ ಒಂದು ಮಾತನ್ನ ಉಲ್ಲೇಖ ಮಾಡೋದ್ರ ಮುಖಾಂತರ ಇವತ್ತು ಕಾಂಗ್ರೆಸ್ನ ಈ ಆರೋಪಗಳಿಗೆ ಕಾಂಗ್ರೆಸ್ನ ಆಕ್ರೋಶಕ್ಕೆ ತಿರುಗೇಟು ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಿದೆ. ಆದ್ರೆ ಕಾಂಗ್ರೆಸ್ ಸುಮ್ಮನೆ ಕುಳಿತಿಲ್ಲ. ಈಗ ಏನ್ ಜೂಮ್ ಮೀಟಿಂಗ್ ಅನ್ನ ಮಾಡೋದ್ರ ಮುಖಾಂತರ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಪರಿಣಾಮಕಾರಿಯಾಗಿ ಒಂದ್ ರೀತಿ ಸಂಘಟನಾತ್ಮಕ ಹೋರಾಟವನ್ನು ರೂಪಿಸೋದ್ರ ಮುಖಾಂತರ ಮಹಿಳೆಯರಿಗೆ ಗ್ಯಾರಂಟಿ ಬಗ್ಗೆ ಅರಿವು ಮೂಡಿಸಿದಂಗಾಗಬೇಕು. ಮತ್ತೊಂದಾಗಿ ಮಹಿಳಾ ಮತದಾರರ ಆಕ್ರೋಶಕ್ಕೆ ಕುಮಾರಸ್ವಾಮಿಯವರು ಗುರಿಯಾಗುವಂತೆ ನೋಡ್ಕೊಳ್ಬೇಕು ಅನ್ನುವಂತ ನಿಟ್ಟಲ್ಲಿಯೇ ಇದೀಗ ಹೋರಾಟದ ರೂಪರೇಷೆ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನ ಮಾಡ್ಕೊಂತ ಇದ್ದಾರೆ. ಅದರ ಒಂದು ಮುಂದುವರೆದ ಭಾಗವಾಗಿ ಆರಂಭಿಕ ಹಂತವಾಗಿ ಈಗ ಜೂಮ್ ಮೀಟಿಂಗ್ ಆರಂಭವಾಗಿರ್ತಕ್ಕಂಥದ್ದು ಚೇತನ್. ಓಕೆ ಫೈನ್, ಥ್ಯಾಂಕ್ ಯು ಹೆಬ್ಬಕ್ಕ ತಿಮ್ಮೇಗೌಡರ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಪ್ರಧಾನಿ ನರೇಂದ್ರ ಮೋದಿ ಮೈಸೂರು ಆಗಮನಕ್ಕೆ ಕ್ಷಣ